ಆಕ್ಚುಲಿ ಇದು ಹೈವೇ ಈಗ ಹೊರಗಡೆನೇ ಕರ್ಕ ಬರುತ್ತೆ ಮೊದಲಾಗಿದ್ರೆ ಇಲ್ಲಿ ಒಳಗಡೆ ಹೋಗೋದು ಆಲೂರು ಅಂದ್ಬಿಟ್ಟು ಆಲೂರು ಒಳಗಡೆ ಅಲ್ಲಿಂದ ಒಂಚೂರು ದೂರ ಹೋಯ್ತು ಅಂತಂದರೆ ವಾಟೆಹೊಳೆ ಅಂತೇಳಿ ಒಂದು ಡ್ಯಾಮ್ ಸಿಗುತ್ತೆ ನಾನು ಅಲ್ಲಿ ಒಂದು 3 ವರ್ಷದ ಹಿಂದೆ ಕೆಲಸ ಮಾಡಿದ್ದೆ ವಾಟೆಹೊಳೆ ಡ್ಯಾಮಲ್ಲಿ ಅಂದರೆ ಒಬ್ಬರು ಕಾಂಟ್ರಾಕ್ಟರ್ ಕೆಳಗಡೆ ಕೆಲಸ ಮಾಡಿದ್ದೆ ಹಂಗಾಗಿ ಈ ಟಚ್ ಎಲ್ಲ ಗೊತ್ತು ನನಗೆ ಇಲ್ಲಿ ಆಲೂರು ಹಾಸನ್ನು ಹಾಸನ್ ಮಾತ್ರ ನನಗೆ ನಿಜ ಒಂಥರ ತವರು ಮನೆ ಇದ್ದಂಗೆ ಹೆಂಗೆ ಅಂತಂದರೆ ಅವಾಗೆಲ್ಲ ಇಲ್ಲೇ ಬಿದ್ದು ದಾಡುವೆ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಾನು ಆಲ್ಮೋಸ್ಟ್ ಕಳೆದಿರೋದೆಲ್ಲ ಹಾಸನಲ್ಲೇ ಶಾಂತಿಗ್ರಾಮ ವಾಟೆಹೊಳೆ ಡ್ಯಾಮು ಮತ್ತು ಯಾವುದದು ಅಗರೆ ನಾವು ಚಿಕ್ಕಮಗಳೂರು ರೋಡ್ಗೆ ಹೋಗ್ತೀವಲ್ಲ ಅಲ್ಲಿ ಅಗರೆ ಹಿಂಗೆ ಇಲ್ಲೇ ಒದ್ದಾಡ್ತಾ ಇಲ್ಲೇ ಬಿದ್ದು ಒದ್ದಾಡಿದ್ದೀನಿ ಅದಾದಮೇಲೆ ಆ ಕಡೆ ಚಾಮರಾಜನಗರಕ್ಕೆ ಅಂತ ಮತ್ತೆ ಕೆಲಸಕ್ಕೆ ಅಂತ ಹೋಗಿದ್ದು ಸೊ ನನಗೂ ಹಾಸನ್ಗೂ ಏನೋ ಒಂದು ಕನೆಕ್ಷನ್ ಅದು ಆವಾಗಿಂದನೂ ಇದ್ದೇ ಇದೆ ನಾವು ಹಾಸನ್ಗೆ ಬಂದು ಹಾಸನ ನಗರಕ್ಕೆ ಸುಸ್ವಾಗತ ವೆಲ್ಕಮ್ ಟು ಹಾಸನ ಎಷ್ಟು ದಿನ ಆಗಿತ್ತು ಹಾಸನಕ್ಕೆ ಬಂದು ಲಾಸ್ಟ್ ಉಡುಪಿ ಟ್ರಿಪ್ ಮಾಡಿದ್ದಾಗಲ ಇಲ್ಲ ಅದಾದಮೇಲೆ ಮತ್ತಿನ್ನೊಂದು ಟ್ರಿಪ್ ಮಾಡಿದಾಗ ಬಂದಿದ್ದು ಹಾಸನ ಒಂದು 1.5 ವರ್ಷ ಆಗಿದೆ ಅನಿಸುತ್ತೆ ಅದಾದಮೇಲೆ ಈಗಲೇ ಬರ್ತಾ ಇರೋದು ಹಾಸನ್ಗೆ ಹಾಸನ್ನು ಅಂದರೆ ಏನೋ ಒಂಥರ ಅದೊಂದು ಸೆಳೆತ ಏನೋ ಒಂಥರ ಖುಷಿ ಅಲ್ವಾ ಒಂದು ಸಲ ಯಾವಾಗಲೂ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ 100 ರೂಪಾಯಿ ಇಲ್ಲದೆ ನಿಂತುಬಿಟ್ಟಿದ್ದೆ ಬಸ್ಸಿಗೆ ಬರೇ ಹೋಗಬೇಕು ಬಸ್ಸಿಗೆ ಬಸ್ ಚಾರ್ಜ್ ಇಲ್ಲ ಆಮೇಲೆ ಯಾರೋ ಫ್ರೆಂಡಿಗೆ ಫೋನ್ ಮಾಡಿ 200 ರೂಪಾಯಿ ಗೂಗಲ್ ಪೇ ಮಾಡಿಸ್ಕೊಂಡು ಆಮೇಲೆ ಹೋದೆ ಅದೊಂದು ನೆನಪು ನನಗೆ ಇಲ್ಲಿ ಹಾಸನಲ್ಲೇ ಹಾಲ್ಟ್ ಆಗ್ತೀನಿ ನನ್ನ ಫ್ರೆಂಡು ಇಲ್ಲೇ ಇದ್ದಾನೆ ರೂಮ್ ಮಾಡ್ಕೊಂಡು ಅವನು ಇಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಅವನ ಜೊತೆ ಉಳ್ಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡ್ತೀನಿ ಯಾಕಂದರೆ ಟಯರ್ಡ್ ಆಗಿರೋದ್ರಿಂದ ಈಗ ನಾನು ಈಗ ಬಿಟ್ಟರೂ ಹಾಸನಿಂದ ಇಲ್ಲಾಂದರೆ 2-3 ಅವರ್ ಬೇಕಾ 3 ಅವರ್ ಅಂತೂ ಬೇಕೇ ಬೇಕು ಸೊ ಹಂಗಾಗಿ ಯಾಕೋ ನನಗೂ ಆ ಟಯರ್ಡ್ನೆಸ್ ಇರೋದ್ರಿಂದ ಬೇಡ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ ಇಲ್ಲೇ ಉಳಿದು ಬೆಳಗ್ಗೆ ಎದ್ದು ಹೋಗ್ತೀನಿ ಸರ್ಕಲ್ಗೆ ಬಂದ್ವಿ ಯಾವ ಸರ್ಕಲ್ಲು ತಣ್ಣೀರೆಲ್ಲ ಸರ್ಕಲ್ಗೆ ಹೋಗುತ್ತಲ್ಲ ಆ ಸರ್ಕಲ್ ಆಯಿತಾ ಸೊ ಇಲ್ಲಿ ಲೆಫ್ಟ್ ತಗೊಳ್ಳೋಕೆ ಹೇಳ್ತಾ ಇದೆ ಮ್ಯಾಪ್ ಪ್ರಕಾರ ಸೊ ಇನ್ನೂ ಮುಂದೆ ಹೋದರೆ ನಮ್ಮ ಮೈಸೂರು ಸರ್ಕಲ್ ಸಿಗುತ್ತೆ ಮೈಸೂರು ಬೆಂಗಳೂರು ಸರ್ಕಲ್ಲು ಓಕೆ ಇದೇನೇನು ತಣ್ಣೀರಳ್ಳಕ್ಕೆ ಹೋಗುತ್ತೆ ಅಲ್ವಾ ಇದ ಆದ ಇದು ಹೋಗುತ್ತೆ ಅದು ಹೋಗುತ್ತೆ ಟೆನ್ಷನ್ ಏನಿಲ್ಲ ಓಕೆ ಮುಂದೆ ಮತ್ತೆ ರೈಟ್ ಹೇಳ್ತಿದೆ ಹಾಂ ಆ ರೈಟ್ ಓಕೆ ಗೊತ್ತಾಯಿತು ಒಂದು ಟೆಂಪರ್ ಗ್ಲಾಸ್ ಹಾಕ್ಸೋದಿದೆ ಬನ್ನಿ ನೋಡೋಣ ರೆಡ್ಮಿ 11T ಪ್ರೋ ಇದೆಯಾ ಪಕ್ಕ ಅದು ಅದರದೇ ಪರ್ಫೆಕ್ಟ್ ಅದೇ ಡಿಸ್ಪ್ಲೇ ಬೇಕು ನೋಡಿ ಈ ಥರದ್ದು ಯಾವ ಯಾವ ಥರದ ಕ್ವಾಲಿಟಿ ಇದೆ ಅದೆಷ್ಟು ಇದೆಷ್ಟು ಕಡಿಮೆ ಸೇಮ್ ಅದೇ ಮಾಡಲ್ದಿದೆಯಾ ಅಲ್ಲ ಅದು ಅದು ಬೇಕು 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 ಅದು ಬೇಕದು ಅದು ವಾಟರ್ ಪ್ರೂಫ್ ಮಾಡ್ಕೊಳಕ್ಕೆ ಅದು ಗಮ್ ಅದು ಹಾಂ ಅಲ್ಲ ನಾನು ಕೇಳೋದೇನು ಗೊತ್ತಾ ಸೇಮ್ 11T ಪ್ರೋದೇ ಇದೆಯಾ ತೋರಿಸಿ ಗ್ಲಾಸು ಕಡಿಮೆ ಎಷ್ಟಾಕತ್ತೀರಾ ಜಾಸ್ತಿ ಆಯ್ತು ಈ ಥರದ್ದು ಬೇಡ ಬ್ಲಾಕ್ ಇದೆಯಲ್ಲ ಬ್ಲ್ಯಾಕ್ ಮಾರ್ಕು ಔಟ್ ಸೈಡ್ ಬ್ಲ್ಯಾಕ್ ಮಾರ್ಕ್ ಬರುತ್ತಲ್ಲ ಬಟ್ ಇದು 11T ಪ್ರೋದ ಏನು ಅಂತ ಪರ್ಫೆಕ್ಟ್ ಆಗಿಲ್ವಲ್ಲ ಕಡಿಮೆ ಆಯ್ತಲ್ಲ ಅಲ್ಲ ಕಮ್ಮಿ ಇದು ಗ್ಲಾಸೇ ಕಮ್ಮಿ ಆಗಿದೆಯಲ್ಲ ಅಂತ 11X ಪ್ರೋ ಸರಿ ಎಷ್ಟು ವಾ ಇಲ್ಲ ನಾನು ಅಂಗಡಿಲೇ ವಿಚಾರಿಸಿದ್ದೀನಿ ಕಡಿಮೆ ಇದೆ 100 ಇದೆ ಹಿಂದಿ ಬರಲ್ಲ ಇಂಗ್ಲಿಷ್ ನಿಮಗೆ ಕನ್ನಡ ಬರಲ್ವಾ ಕನ್ನಡ ಬರುತ್ತಲ್ಲ ಬಿಡಿ ನೀವು ಸ್ವಲ್ಪ ಮಾತಾಡಿದ್ರು ನಮ್ಗೆ ಅರ್ಥ ಆಗ್ಬಿಡುತ್ತೆ
ಟ್ರಾವೆಲಿಂಗ್ ಓನ್ಲಿ ಸೌತ್ ಟ್ರಾವೆಲಿಂಗ್ ಆಲ್ ಇಂಡಿಯಾ ಟ್ರಾವೆಲ್ ನಾನಾ ಫುಲ್ಲು ಹಿಮಾಚಲ ಪ್ರದೇಶ ಎಲ್ಲ ಹೋಗಿದ್ದು ಬಂದಿದ್ದೀನಿ ರಾಜಸ್ಥಾನ ಹೋಗಿಲ್ಲ ಹೈವೇ ಮೇಲೆ ಹೋಗಿರೋದು ಹ್ಞೂ ಟ್ರಾವೆಲಿಂಗ್ ಡೆಸರ್ಟ್ ಡೆಸರ್ಟ್ ಎಲ್ಲ ಹೋಗಿಲ್ಲ ಹೋಗಿಲ್ಲ ಫ್ಯೂಚರಲ್ಲಿ ಹೋಗಬೇಕು ಹೌದು ರಿಸೋರ್ಟ್ ಮೈ ಮೈ ಫ್ರೆಂಡ್ ರಿಸೋರ್ಟ್ ರೆಸಾರ್ಟ್ ಅಲ್ಲ ಓಕೆ 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 ನೀವು ರಾಜಸ್ಥಾನದಿಂದ ಬಂದಿರೋದಾ ಓಕೆ ಆಪಲ್ ಫೋನಾ ನಿಮ್ಮದು ವಾ 12 ಪ್ರೋ ಸೂಪರ್ ಬ್ರೋ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಐಫೋನ್ ಆದರೆ ಇರಬಾರ್ದು ಅಂತಲ್ಲ ಇರಬೇಕು ಯಾಕೆ ಮಿಡಲ್ ಕ್ಲಾಸ್ ಅವ್ರ ಹತ್ರ ಟೆಂಪರ್ ಗ್ಲಾಸ್ ಹಾಕ್ಸೋರ ಹತ್ರ ಐಫೋನ್ ಇರಬಾರ್ದು ಅಂತ ಏನಾರು ರೂಲ್ಸ್ ಇದೆಯಾ ಕೆಲಸ ಮಾಡ್ತೀವಿ ಐಫೋನು ತಗೊಂತೀವಿ ಅದರ ಅಪ್ಪನ ಫೋನು ತಗೋತೀವಿ ಅದಕ್ಕೆ ಅದನ್ನು ತೋರಿಸ್ತೇನೆ ನಾನು ನಾನು ನೋಡಿ ಶಾಕ್ ಆದೆ ಛೇ ನನಗೆ ಅವಮಾನ ಆಯಿತು ನನ್ನ ಹತ್ರ ಇಲ್ವಲ್ಲ ನಾನು ಯಾಕೆ ಕೆಲಸ ಮಾಡ್ತಾಯಿಲ್ಲ ಅಂತ ಅನ್ನಿಸ್ತು ಆ ಅಣ್ಣನ ಪ್ರೇರಣೆ ತಗೊಂಡು ನಾವು ತಗೊಳ್ಳೋಣ ಆಮೇಲೆ ಅವ್ರು ಹಿಂದಿ ಬರಲ್ವ ಅಂತ ಕೇಳಿದ್ರು ಅಣ್ಣ ಇಲ್ಲ ಬರಲ್ಲ ನನಗೆ ನಾನು ಕನ್ನಡನೇ ಬರೋದು ಅಂತಂದೆ ಆಮೇಲೆ ಅವ್ರು ನನ್ನ ಜೊತೆ ಆರಾಮಾಗಿ ಕನ್ನಡದಲ್ಲೇ ಮಾತಾಡಿದ್ರು ಸೊ ಒಂದಷ್ಟು ಪಾಠಗಳನ್ನ ಇದರಿಂದನೂ ಕೂಡ ಕಲಿಬೋದು ಏನಂತೀರಾ ಕರೆಕ್ಟ್ ಅಲ್ವಾ ಓಕೆ ಏನು ಸರ್ ಕಳೆ ರಾಜ್ಕುಮಾರ ಇದ್ದಂಗೆ ಇದ್ದೀರಾ ನೋಡಿ ಸರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸೊ ನೋಡಿದ್ರಲ್ಲ ಇದಿಷ್ಟು ಪಯಣ ಪುತ್ತೂರಿಂದ ನಾನು ಹಾಸನಿಗೆ ಬಂದಂಥ ಜರ್ನಿ ಆಗಿರುತ್ತೆ ಸೊ ಹಾಸನಲ್ಲಿ ಬಂದು ನನ್ನ ಫ್ರೆಂಡ್ ಇಲ್ಲೇ ಉಳ್ಕೊಂಡಿದ್ದ ಸೊ ಅವನ ರೂಮಲ್ಲೇ ಬಂದು ಉಳ್ಕೊಂಡಿದ್ದೀನಿ ಇದಿಷ್ಟು ಕೆ ಕೆ ಎಫ್ ಜೊತೆಗಿನ ಜರ್ನಿ ಬಿಸಿಲೆ ಮತ್ತು ನಾನು ಫಸ್ಟ್ ಟೈಮು ಈ ಘಾಟಲ್ಲಿ ಬಂದಿದ್ದು ಒಂದು ಒಳ್ಳೆ ಅನುಭವ ಆಯಿತು ಸೊ ನೀವು ಕೂಡ ವೀಡಿಯೋಗಳನ್ನ ನೋಡಿರ್ತೀರಾ ಬಟ್ ಏನು ಅಂದರೆ 2-3 ಎಪಿಸೋಡ್ ಮಾಡಿರ್ತೀನಿ ಹಂಗಾಗಿ ಎಷ್ಟು ಎಪಿಸೋಡ್ ಮಾಡ್ತೀನೋ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು 3 ಎಪಿಸೋಡ್ ಅಂತೂ ಇದ್ದೇ ಇರುತ್ತೆ ಈಗ ಅಲ್ಲಿಂದ ಬಂದಿದ್ದು ಅಪ್ ಟು ಹಾಸನವ್ರಿಗೆ ಸೊ ನೀವು ನೋಡಿರ್ತೀರಾ ನಿಮಗೂ ಸಹಿತ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಯಾಕಂದರೆ ನೇಚರ್ ಜೊತೆ ಬೆರೆತು ಬಂದಿರೋದ್ರಿಂದ ಅದೊಂದು ಖುಷಿ ಅನ್ನೋ ಥರ ಕೊಟ್ಟೆ ಕೊಡುತ್ತೆ ಆಯಿತಾ ಇಷ್ಟು ಹೇಳ್ತಾ ನಾಳೆ ವ್ಲಾಗಲ್ಲಿ ಏನಪ್ಪ ವಿಷಯ ಇರುತ್ತೆ ಅಂತಂದರೆ ನಾಳೆ ಹಾಸನಿಂದ ಬೆಂಗಳೂರು ಕಡೆ ಹೊರಡ್ತೀನಿ ಅದು ವ್ಲಾಗ್ ಆಗಿರುತ್ತೆ ನೋಡೋಣ ಆದರೆ ಅದನ್ನು ಚಿಕ್ಕದಾಗಿ ಚೊಕ್ಕವಾಗಿ ಒಂದೇ ಒಂದು ವ್ಲಾಗ್ ಮಾಡ್ತೀನಿ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡದಾಗಿ ಹೇಳ್ತಾ ಇದ್ದಾನೆ ಅಂತ ಎಲ್ಲಿ ಮಾಹಿತಿ ಇರುತ್ತೋ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡಿರ್ತೀನಿ ಯಾಕೆ ಅಂತಂದರೆ ಕರ್ನಾಟಕದ ಮೂಲೆ ಮೂಲೆ ಕೂಡ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇಷ್ಟು ಹೇಳ್ತಾ ಇವತ್ತು ನೋಡೋಣ ಹಾಸನ ಒಂದು ರೌಂಡ್ ಹಾಕ್ಬಿಟ್ಟು ಇಲ್ಲೆಲ್ಲ ತಿರುಗಾಡ್ಕೊ ಬಂದು ಅದಾದಮೇಲೆ ನಾಳೆ ಹೊರಡೋದರ ಪ್ಲ್ಯಾನ್ ಇರುತ್ತೆ ಓಕೆನಾ ಇಷ್ಟು ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್ ಜಯ ಹಿಂದ್ ಜಯ ಕರ್ನಾಟಕ ಮಾತೆ